ನಮಗೆ ತುಂಬಾ ಮೈಗೆ ನಮ್ಮ ಮನಸ್ಸಿಗೆ ಬಹಳ ಸಂತೋಷ ಅಂತ ಅನಿಸ್ತಾ ಇದೆ. ನಾವು ಆನಂದ ಗದ್ಗದರಾಗಿ ಏನು ಮಾತಾಡಬೇಕು ನಮಗೆ ತೋರ್ತಾ ಇಲ್ಲ. ಅದು ಕೂಡ ಈ ಯಾವ ಪರಮ ಪವಿತ್ರವಾದಂತಹ ತುಂಗಭದ್ರಾ ತೀರದ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಯುಗ ಯುಗಗಳ ಚರಿತ್ರೆ ಇರುವಂಥ ಹಂಪಿ ಕ್ಷೇತ್ರದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಸಂಬಂಧಪಟ್ಟಂತಹ ಅನೇಕ ಆಸ್ತಿಗಳಿದ್ದಾವೆ, ಜಮೀನುಗಳಿದ್ದಾವೆ ಮತ್ತು ಬೃಂದಾವನಗಳಿದ್ದಾವೆ. ಇವೆಲ್ಲವೂ ಕೂಡ ಈಗಾಗಲೇ ತಿಳಿದಂಥ ವಿಷಯ. ಈ ಸಂದರ್ಭದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಪರಮ ಗುರುಗಳ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು, ಅವರ ಗುರುಗಳು ಸುಧೀಂದ್ರ ತೀರ್ಥರು, ಅವರ ಗುರುಗಳು ವಿಜಯೇಂದ್ರ ತೀರ್ಥರು, ಅವರ ಗುರುಗಳೇ ಸುರೇಂದ್ರ ತೀರ್ಥರು ಅನ್ನುವಂಥವರು ಅಂಥ ಮಹಾನುಭಾವರು, ಮಹಾ ತಪಸ್ವಿಗಳು. ತಪಸ್ಸಿನಿಂದ ಉಪವಾಸದಿಂದ ಭೂಮಂಡಲ ಪ್ರದಕ್ಷಿಣೆಯನ್ನು ಮಾಡಿರತಕ್ಕಂಥದ್ದು ಅವರ ಚರ್ಮಶ್ಲೋಕ, ಅವರ ಚರಿತ್ರೆಯಿಂದ ನಾವು ತಿಳಿಬೋದು. ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನಿ ಅಂತ ಮಹಾ ತಪಸ್ವಿಗಳಾಗಿರ್ತಕ್ಕಂಥವರು, ಮಾನಸ ಪೂಜಾ ಧುರಂಧರರು ಎಂಬುದಾಗಿ ಅವರು ಪ್ರಸಿದ್ಧರಾದವರು. ಇದೇ ಆ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಪರಿಸರದಲ್ಲಿ ವ್ಯಾಸರಾಜರ ಕಾಲದಲ್ಲಿ ಅವರೊಮ್ಮೆ ಈ ಪ್ರಾಂತ್ಯಕ್ಕೆ ಸಂಚಾರತ್ವೇನ ಬಂದಾಗ ಈ ಸಾಮ್ರಾಜ್ಯದ ಹೊರಭಾಗದಲ್ಲಿ ಅವರು ಬಿಡಾರವನ್ನು ಹೂಡಿ ತಮ್ಮ ಪೂಜೆ ಜಪತಪಾದಿ ಅನುಷ್ಠಾನಗಳನ್ನು ಸ್ನಾನಾದಿಗಳನ್ನು ಮುಗಿಸಿಕೊಂಡು ದೇವರ ಪೂಜೆಯನ್ನು ಸಂಸ್ಥಾನದ ಪೂಜೆಯನ್ನು ಮಾಡುವಾಗ ಅಲ್ಲಿರುವಂಥ ತುಳಸಿ ತೋಟವನ್ನೇ, ಸಮಗ್ರವಾದ ತುಳಸಿ ಮತ್ತು ಹೂವಿನ ತೋಟವನ್ನೇ ಅವರು ಮನಸ್ಸಿನಿಂದ ಭಗವಂತನಿಗೆ ಸಮರ್ಪಣೆ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ವ್ಯಾಸರಾಜರು ವಿಜಯನಗರದ ಅರಸನಾದಂತಹ ಕೃಷ್ಣದೇವರಾಯನ ಕುಲಗುರುಗಳಾದಂಥ ವ್ಯಾಸರಾಜ ಗುರು ಸಾರ್ವಭೌಮರು ಈ ಸಾಮ್ರಾಜ್ಯದಲ್ಲಿ ಇದ್ದು ಕೃಷ್ಣದೇವರಾಯನಿಗೆ ಅನುಗ್ರಹ ಮಾಡ್ತಾಯಿದ್ರು. ಅವರು ತಮ್ಮ ಪೂಜೆಗೆ ಅಂತ ಶಿಷ್ಯರು ಭಕ್ತರು ಎಲ್ಲ ತುಳಸಿ ಹೂವುಗಳನ್ನು ಆ ತೋಟದಿಂದ ತರುವಾಗ ತಮ್ಮ ಪೂಜೆಯಲ್ಲಿ ನಿರತರಾದಂಥ ವ್ಯಾಸರಾಜರು ಒಮ್ಮೆ ದಿವ್ಯ ದೃಷ್ಟಿಯಿಂದ ನೋಡಿದ್ರಂತೆ. ಇದೆಲ್ಲ ಈಗಾಗಲೇ ದೇವರಿಗೆ ಸಮರ್ಪಣೆ ಆದಂಥ ತುಳಸಿ ಹೂವುಗಳನ್ನು ತಂದಿದ್ದೀರಿ ಅಂತೇಳಿ ಶಿಷ್ಯರಿಗೆ ಹೇಳಿದಾಗ, ಇಲ್ಲ ನಾವು ತೋಟದಿಂದ ತಂದಿದ್ದೇವೆ, ಇದು ಶುದ್ಧವಾದದ್ದು, ಯಾವ ಸಮರ್ಪಣೆಯೂ ಆಗಲಿಲ್ಲ ಅಂತ ಹೇಳಿದಾಗ ಅವರು ಹೇಳಿದರು, ಇಲ್ಲಪ್ಪ ಇದು ನಿಮಗೆಲ್ಲ ಸಮರ್ಪಣೆ ಆಗಿಲ್ಲ ಅಂತ ನಿಮ್ಗೆ ಅನಿಸಿದರೂ ಕೂಡ ಒಬ್ಬ ಮಹಾ ತಪಸ್ವಿಗಳು ಮನಸ ಇದನ್ನೆಲ್ಲ ಸಮರ್ಪಣೆ ಮಾಡಿದ್ದಾರೆ, ಈಗಾಗಲೇ ಇದು ನಿರ್ಮಾಲ್ಯವಾಗಿದೆ ಅಂತ ಹೇಳಿದ್ರಂತೆ. ಇಲ್ಲ ಸ್ವಾಮಿ, ಅಲ್ಲಿ ಯಾರೋ ಒಬ್ಬರು ಸನ್ಯಾಸಿಗಳು ಇದ್ದರು, ಅವ್ರ ಪಾಡಿಗೆ ಅವ್ರು ಏನೋ ಜಪ ಪೂಜೆ ಮಾಡ್ಕೊಂಡಿದ್ರು ಅಷ್ಟೇ ಹೊರತು ಅವ್ರು ಯಾರು ಅಂತ ನಮಗೂ ಗೊತ್ತಿಲ್ಲ, ನಾವು ಕೇಳಿಲ್ಲ ಅಂತ ಹೇಳಿದ್ಮೇಲೆ ಅವರೆಲ್ಲ ಅವ್ರಿಗೆ ಹೇಳಿ, ಅವರೇಪ್ಪ ಮಹಾ ತಪಸ್ವಿಗಳು ತಮ್ಮ ತಪಶಕ್ತಿಯಿಂದ ಇದನ್ನೆಲ್ಲ ಸಮರ್ಪಣೆ ಮಾಡಿದ್ದಾರೆ, ಅವರನ್ನು ನಾವು ಈ ಆಸ್ಥಾನಕ್ಕೆ ಬರಮಾಡಿಕೊಳ್ಬೇಕು, ಅವರಿಗೆಲ್ಲ ರಾಜಮರ್ಯಾದೆಯಿಂದ ಅವರಿಗೆ ಸ್ವಾಗತವನ್ನು ಮಾಡಬೇಕು ಅಂತೇಳಿ ಅಂದಿನ ಅರಸರಿಗೆಲ್ಲ ತಿಳಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಆ ಮಹಾನುಭಾವರನ್ನು ಈ ಸಂಸ್ಥಾನಕ್ಕೆ ಕರೆಸಿ, ಈ ಸಾಮ್ರಾಜ್ಯಕ್ಕೆ ಕರೆಸಿ ವಿಶೇಷವಾದ ಗೌರವವನ್ನು ಆನೆ ಮೇಲೆ ಮೆರವಣಿಗೆ ಮೊದಲಾದಂಥವುಗಳನ್ನು ಮಾಡಿ ಅವರಿಗೆ ಅನೇಕ ಗ್ರಾಮ ಭೂಮಿಗಳನ್ನೆಲ್ಲವನ್ನು ಕೂಡ ದಾನ ಕೊಟ್ಟಂಥದ್ದು ಶಾಸನಗಳಲ್ಲಿ ಉಲ್ಲೇಖ ಇದೆ. ಇವತ್ತಿಗೂ ಕೂಡ ಅವರ ಕಾಲದಲ್ಲಿ ನಮ್ಮ ಮಠಕ್ಕೆ ವಿಜಯನಗರ ಅರಸರಿಂದ ಬಂದಂತಹ ಗ್ರಾಮ ಭೂಮಿಗಳು ಇವತ್ತಿಗೂ ಕೂಡ ನಮ್ಮ ಸ್ವಾಧೀನದಲ್ಲಿವೆ. ಆ ಗ್ರಾಮ ಭೂಮಿಗಳು ಅಂತಹ ಮಹಾನುಭಾವರನ್ನು ಅನೇಕ ವರ್ಷಗಳ ಕಾಲ ಇಲ್ಲಿಯೇ ಇಟ್ಟುಕೊಂಡು ವಿಶೇಷವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ತಪಸ್ಸನ್ನು ದಾರಿಯರಿಯುವಂತೆ ಪ್ರಾರ್ಥನೆ ಮಾಡಿದರು. ವ್ಯಾಸರಾಜ ಗುರು ಸಾರ್ವಭೌಮರು, ಸುರೇಂದ್ರ ತೀರ್ಥರು ಎಲ್ಲರೂ ಕೂಡ ಇಲ್ಲಿ ಅನೇಕ ವರ್ಷಗಳು ಇಲ್ಲೇ ಇದ್ದಂಥದ್ದು, ಕೊನೆಯ ಕಾಲದಲ್ಲೂ ಕೂಡ ಇಲ್ಲೇ ಇದ್ದರು ಅಂತ ಅನ್ನುವಂಥದ್ದು ಕೂಡ ಚರಿತ್ರೆಯ ಇತಿಹಾಸಗಳಿಂದ ನಾವು ತಿಳಿಬಹುದಾಗಿದೆ. ಇದೇ ಸ್ಥಳದಲ್ಲಿ ಮತ್ತೊಮ್ಮೆ ಅವರು ಒಮ್ಮೆ ಆಗಮಿಸಿ ಇಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಮತ್ತೆ ಸಂಚಾರತ್ವೇನ ಹೊರಟು ಮತ್ತೊಮ್ಮೆ ಬಂದಾಗ ಇಲ್ಲಿಯೇ ವ್ಯಾಸರಾಜರ ವಿದ್ಯಾಶಿಷ್ಯರಾದಂತಹ ವಿಷ್ಣು ತೀರ್ಥರು ಎಂಬುದಾಗಿ ಹೆಸರು ಉಳ್ಳಂತಹ ವಿಜಯೇಂದ್ರ ವಿಷ್ಣು ತೀರ್ಥರನ್ನು ವ್ಯಾಸರಾಜರಿಂದ ಅವರು ದಾನವಾಗಿ ಪಡೆದು ಮುಂದೆ ಅವರಿಗೆ ವಿಜಯೇಂದ್ರ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಮಾಡಿ ಅವರನ್ನು ತಮ್ಮ ಶಿಷ್ಯರನ್ನಾಗಿ ಪಡೆದಂತಹ ಐತಿಹಾಸಿಕ ಘಟನೆಯೂ ಕೂಡ ಇದೇ ವಿಜಯ ವಿಠಲ ದೇವಸ್ಥಾನದ ಪರಿಸರದಲ್ಲೇ ನಡೆದಂತಹದ್ದು. ಆನಂತರದಲ್ಲಿ ಒಮ್ಮೆ ರಾಮಚಂದ್ರ ದೇವರ ಮಹಾಭಿಷೇಕದ ಸಂದರ್ಭ ರಾಮನವಮಿ ದಿನದಲ್ಲಿ, ಆ ಸಂದರ್ಭದಲ್ಲಿಯೂ ಕೂಡ ವಿಜಯನಗರದ ಅರಸರು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ದೇವರ ದರ್ಶನವನ್ನು ಪೂಜಾರಾಧನೆಗಳನ್ನೆಲ್ಲ ವೀಕ್ಷಿಸಿ ಅನೇಕ ಗ್ರಾಮ ಭೂಮಿಗಳನ್ನು ದಾನ ಕೊಟ್ಟಂಥದ್ದು ಕೂಡ ಈ ಪರಿಸರದಲ್ಲೇ ನಡೆದಿದೆ. ಇಂತಹ ಒಂದು ದಿವ್ಯ ಪರಿಸರ, ಅವರು ಇಲ್ಲಿ ಪಾಠ ಪ್ರವಚನವನ್ನು ಶಿಷ್ಯರ ಸಮೇತವಾಗಿ ಮಾಡಿಕೊಂಡಂಥ ಸ್ಥಳ, ಈ ಸ್ಥಳದಲ್ಲಿ ಅವರು ಬೃಂದಾವನ ಆಗಿದ್ದಾರೆ ಅನ್ನಲಿಕ್ಕೆ ಅನೇಕ ಐತಿಹಾಸಿಕ ಘಟನೆಗಳನ್ನು ನಾವು ನೋಡ್ಬೋದು. ಯಾಕೆಂದರೆ ಅವರ ಆಶ್ರಮ ಗುರುಗಳು ರಘುನಂದನ ತೀರ್ಥರ ಈ ಇಲ್ಲಿಯೇ ಮುಂಭಾಗದಲ್ಲೇ ಇದ್ದಾರೆ. ಅದೇ ರೀತಿಯಾಗಿ ಅವರ ತುಂಬ ಆಪ್ತ ಮಿತ್ರರು ಆದಂತಹ ವಿಜಯನಗರ ಸಾಮ್ರಾಜ್ಯದ ಕುಲಗುರುಗಳು ಆದಂತಹ ವ್ಯಾಸರಾಜರು ಇಲ್ಲೇ ಇದ್ದಂಥದ್ದು.
ಮತ್ತೆ ವಿಜಯೇಂದ್ರ ತೀರ್ಥರನ್ನು ಇಲ್ಲಿಯೇ ಪಡೆದದ್ದು. ಈ ಎಲ್ಲ ಒಂದು ಐತಿಹಾಸಿಕ ಹಿನ್ನೆಲೆಯಲ್ಲಿ ಸುರೇಂದ್ರ ತೀರ್ಥರ ಮಠ ಇಲ್ಲಿದೆ. ಸುರೇಂದ್ರ ತೀರ್ಥರ ಮಠದಲ್ಲಿ ಪೂಜೆ ನಡೆದದ್ದು ನಾವು ಎಲ್ಲ ಬಂದು ನೋಡಿದ್ದೇವೆ ಅಂಥೇಳಿ ವಿಜಯನಗರ ಅರಸರು ಎಲ್ಲರೂ ಕೂಡ ತಮ್ಮ ಶಾಸನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಹಂಪಿಯ ವಿಶೇಷವಾಗಿ ನಷ್ಟವಾದಂಥ ಸಂದರ್ಭದಲ್ಲಿ ಎಲ್ಲಿ ಬೃಂದಾವನಗಳು ಏನು ಲುಪ್ತವಾಗಿತ್ತೋ ಗೊತ್ತಾಗಲಿಲ್ಲ. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ವತಿಯಿಂದ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸಹಯೋಗದಿಂದ ಇಲ್ಲೇನು ಹಂಪಿಯನ್ನು ವಿಶೇಷವಾಗಿ ಪುನರುಜ್ಜೀವನಗೊಳಿಸುವಂತಹ ಒಂದು ಕಾರ್ಯಕ್ರಮ ಅದನ್ನು ಅಗೆದು ಎಲ್ಲೆಲ್ಲಿ ಇತಿಹಾಸ ಗರ್ಭದಲ್ಲಿ ಏನೆಲ್ಲ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇಷ್ಟು ದಿನ ಇಲ್ಲಿ ಎಲ್ಲರೂ ಓಡಾಡುವಂತಹ ಸ್ಥಳದಲ್ಲಿ ನಾವುಗಳೆಲ್ಲ ಅನೇಕ ಬಾರಿ ಈ ಪ್ರಾಂತಕ್ಕೆಲ್ಲ ಓಡಾಡಿದರೂ ಕೂಡ ಇವತ್ತು ಆ ಒಂದು ಬೃಂದಾವನದ ಆಕೃತಿ ನಮಗಿವತ್ತು ಒಂದು ಇದರಲ್ಲಿ ಕಂಡಿದೆ ಅಂತಂದರೆ ನಿಜವಾಗಲೂ ಕೂಡ ಆ ಮಹಾಗುರುಗಳು ನಮಗೆ ನಮ್ಮ ಮಠದ ಮೇಲೆ ಮಾಡಿರತಕ್ಕಂಥ ಒಂದು ಅನುಗ್ರಹ ಅಂತ ನಾವು ಭಾವಿಸ್ತಾ ಮುಖ್ಯವಾಗಿ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ಮತ್ತು ಈ ಪರಿಸರದವರಿಗೆ ನಾವು ತುಂಬ ಆಭಾರಿಗಳಾಗಿದ್ದೇವೆ. ಅವ್ರನ್ನೆಲ್ಲ ನಾವು ಅಭಿನಂದಿಸ್ತೇವೆ. ಮತ್ತು ಮುಂದೆ ನಮ್ಮ ಇದರಿಂದ ಸರ್ಕಾರದ ವತಿಯಿಂದ ಇಲ್ಲಿ ದುರಸ್ತಿ ಮಾಡಿ ಅದನ್ನು ಪುನಃ ಪ್ರತಿಷ್ಠಾಪನೆ ಪೂಜಾರಾಧನೆಗಳನ್ನು ಮಾಡಲಿಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಅದನ್ನು ಕಾನೂನುಬದ್ಧವಾಗಿ ಮತ್ತು ಅದರ ನೀತಿ ನಿಯಮಗಳಿಗೆ ಅನುಗುಣವಾಗಿ ನಾವು ಪ್ರಯತ್ನವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಮಠದ ಪೂರ್ವ ಪೀಠಾಧಿಪತಿಗಳಾದ ಸುರೇಂದ್ರ ತೀರ್ಥರ ಮಠ ಎಂಬುದಾಗಿ ಪ್ರಸಿದ್ಧವಾದ ಈ ಪ್ರಾಂತದಲ್ಲಿ ಒಂದು ಪ್ರಾಚೀನತಮವಾದಂತಹ ಬೃಂದಾವನ ಮತ್ತು ಆ ಬೃಂದಾವನದ ಆಕಾರವನ್ನು ನೋಡಿದಾಗ ಕೂಡ ಅವರ ಶಿಷ್ಯರಾದ ವಿಜಯೇಂದ್ರ ಸ್ವಾಮಿಗಳವರ ಬೃಂದಾವನದ ಆಕಾರವನ್ನು ಹೋಲುತ್ತೆ. ಅಂದರೆ ಶಿಷ್ಯರಾದ ವಿಜಯೇಂದ್ರ ತೀರ್ಥರೇ ಅವರ ಬೃಂದಾವನವನ್ನು ಇಲ್ಲಿ ಸ್ಥಾಪಿಸಿದ್ದು, ಅವರ ಗುರುಗಳಾದಂಥ ರಘುನಂದನ ತೀರ್ಥರ ಸನ್ನಿಧಾನ ಎಲ್ಲವನ್ನು ನೋಡಿದಾಗ ಇದು ನಿಜವಾಗಲೂ ಕೂಡ ಒಂದು ಐತಿಹಾಸಿಕ ಘಟನೆ ನಮ್ಮ ಜೀವನದಲ್ಲಿ ಅಂತ ನಾವು ಭಾವಿಸ್ತಾ ಮುಂದಿನ ಇದರ ಇದನ್ನು ಉಳಿಮೆಗೆ ಮತ್ತು ಅದೇ ರೀತಿಯಾಗಿ ಇದನ್ನು ದುರಸ್ತಿಗೊಳಿಸಲಿಕ್ಕೆ ನಮ್ಮ ಶ್ರೀಮಠದ ವತಿಯಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಮಾಡ್ತೇವೆ. ಮುಖ್ಯವಾಗಿ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ, ಯಾಕಂದರೆ ಇದೆಲ್ಲ ಪ್ರೊಟೆಕ್ಟೆಡ್ ಏರಿಯಾ, ಆದ್ದರಿಂದ ಅವರ ಸಹಕಾರ ಅವರ ಪರವಾನಗಿ ಇಲ್ಲದೆ ನಾವು ಯಾವುದೂ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರ ಒಂದು ನೀತಿ ನಿಯಮಗಳಿಗೆ ಅನುಗುಣವಾಗಿ ಮುಂದಿನ ಕಾರ್ಯವನ್ನು ನಾವು ಎಲ್ಲ ತೊಡಗಿಸ್ತೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಎಲ್ಲ ಬಂಧುವರ್ಗದವರು ಕೂಡ ರಾಘವೇಂದ್ರ ಸ್ವಾಮಿ